ಬಹುಶಃ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ವಿಷಯಗಳಿಗಿಂತ ಹೆಚ್ಚಾಗಿ ಬೇರೆ ಬೇರೆ ರೀತಿಯ ವಿಷಯಗಳಿಗೆ ಇವತ್ತು ದೊಡ್ಡ ಮಟ್ಟದ ಪ್ರಾಮುಖ್ಯತೆಗಳು ದೊರಕ್ತಾ ಇರತಕ್ಕಂಥದ್ದು ನಾವು ನೀವು ಎಲ್ಲ ಗಮನಿಸ್ತಾ ಇದ್ದೇವೆ. ನಮ್ಮ ರಾಜ್ಯದಲ್ಲಿ ಯಾವೊಂದು ಅಭಿವೃದ್ಧಿಗಳಿಗೆ ಅಡಚಣೆಗಳಾಗಿದೆ ಮತ್ತು ಯಾವ ಯಾವೊಂದು ವಲಯದಲ್ಲಿ ಸರ್ಕಾರದ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು, ಆ ಜಾರಿಗೆ ತರ್ತಕ್ಕಂಥದ್ರಲ್ಲೂ ಸಹ ಹಲವಾರು ರೀತಿಯ ಲೋಪದೋಷಗಳಾಗ್ತಾ ಇರತಕ್ಕಂಥದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿ ನಾವು ಹಿಂದೆ ಕಂಡಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಲವಾರು ರೀತಿಯ ರಾಜಕೀಯದ ಏಳು ಬೀಳುಗಳನ್ನು ನಾವು ಕಂಡಿದ್ದೇವೆ ರಾಜ್ಯದಲ್ಲಿ. ಆದರೆ ಈಗಿನ ಒಂದು ಪರಿಸ್ಥಿತಿಗಳನ್ನು ನೋಡಿದಾಗ ಒಂದು ಆಡಳಿತ ಪಕ್ಷ ಅಂತಕ್ಕಂಥದ್ದೇನಿದೆ, ಆ ಆಡಳಿತ ಪಕ್ಷದ ಅವಧಿ ಕೊನೆಯ ದಿನಗಳಿಗೆ ಬಂದಾಗ ಹಲವಾರು ರೀತಿಯ ಒಂದು ಟೀಕೆ ಟಿಪ್ಪಣಿಗಳು ಅದರ ವೈಫಲ್ಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ಬಾರಿ ಅಧಿಕಾರಕ್ಕೆ ಬಂದ ಮೊದಲನೇ ವರ್ಷದಿಂದಲೇ ಪ್ರಾರಂಭ ಆಗಿದೆ. ಇದು ನಿಜಕ್ಕೂ ನಮ್ಮ ರಾಜ್ಯ ಈ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ನೀವು ಕಂಡಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾರೂ ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಹಿಂದೆ ಇದ್ದಂಥ ಸರ್ಕಾರದ ಒಂದು ಹಲವಾರು ರೀತಿಯ ಅಕ್ರಮಗಳು ಅಂತಲೋ ಅಧಿಕಾರ ದುರುಪಯೋಗ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತೆಯ ಮುಂದೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರಗಳನ್ನು ಮಾಡ್ಕೊಂಡು ಹೋದರು, ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಸಹ ಕೊಟ್ಕೊಂಡು ಹೋದರು. ಚುನಾವಣೆಯ ಫಲಿತಾಂಶ ಬಂದ ನಂತರ ಜನತೆನಲ್ಲೂ ಇಲ್ಲಪ್ಪ ಕಾಂಗ್ರೆಸ್ಗೊಂದು ಅವಕಾಶ ಕೊಟ್ಟರೆ ಸ್ವಲ್ಪ ಬದಲಾವಣೆ ತರಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಪಾಪ ಜನವೂ ಮತ ಕೊಟ್ಟಿದ್ದಾರೆ ಅವರಿಗೆ. ಆದರೆ ಆ ಜನತೆಯ ಮುಂದೆ ಹೇಳಿದಂಥ ಅವರ ಪ್ರಚಾರಗಳೇನಿದೆ ಬಿ ಜೆ ಪಿಯ ಹಿಂದಿನ ಆಡಳಿತದ ಬಗ್ಗೆ, ಇವರೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಿಗೆ ಚರ್ಚೆ ಪ್ರಾರಂಭ ಆಗಿದೆ. ಬಹುಶಃ ನಾನು ವಿರೋಧ ಪಕ್ಷದಲ್ಲಿದ್ದು ಈ ಸರ್ಕಾರದ ಬಗ್ಗೆ ದೂಷಣೆ ಮಾಡೋದಲ್ಲ, ಬಹುಶಃ ನಾನು ಕಳೆದ ವಾರ ಒಂದು ತುಮಕೂರಿನಲ್ಲಿ ಕಾಂಗ್ರೆಸ್ನ ಒಬ್ಬ ಪದಾಧಿಕಾರಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಭಾಳ ಸಮೀಪದಲ್ಲಿರ್ತಕ್ಕಂಥ ವ್ಯಕ್ತಿ, ಅವರು ಮತ್ತು ಅವರ ಸ್ನೇಹಿತರುಗಳು ಕಾಂಗ್ರೆಸ್ನ ಸ್ನೇಹಿತರುಗಳೇ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರು ಏನು ಹೇಳ್ತಾರೆ, ಈಗಿನ ನಮ್ಮ ಸರ್ಕಾರ 40% ಮೀರ್ಸ್ ಮುಂದೋಗಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ಪದಾಧಿಕಾರಿಗಳು ಹೇಳ್ತಾ ಇರೋದು ಗುತ್ತಿಗೆದಾರರು ಅವರ ಜೊತೆಗೆ. ಅವರಿಗೆ ಏನು ಅನುಭವ ಆಗಿದೆ, ಅವರ ಸ್ವಯಂ ಸಮಸ್ಯೆಗೆ ಒಳಗಾಗಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಮಾತಿದು, ನಾನು ಹೇಳ್ತಾ ಇರ್ತಕ್ಕಂಥ 40% ಮೀರಿಸಿದ್ದಾರೆ ಅಂತೇಳಿ.